ಪರಿಷತ್ ಸದಸ್ಯರಾದಂತಹ ಸಿಎಂ ಇಬ್ರಾಹಿಂ ಈಗಾಗಲೇ ಕಾಂಗ್ರೆಸ್ ನಿಂದ ಒಂದು ಕಾಲು ಹೊರಗಿಟ್ಟು ಜೆಡಿಎಸ್ ನತ್ತ ಮುಖ ಮಾಡಿದ್ದಾರೆ ಅನ್ನುವಂತ ಚರ್ಚೆಗಳು ಈಗಾಗಲೇ ಆರಂಭ ಆಗಿದೆ. ಇದೇ ಮೊದಲೆಲ್ಲ ಕುಮಾರಸ್ವಾಮಿ ಅವರು ಇಬ್ರಾಹಿಂ ಅವರನ್ನ ಭೇಟಿ ಮಾಡೋದು, ಹಿಂದೆ ಕೂಡ 2-3 ಬಾರಿ ಸಿಎಂ ಇಬ್ರಾಹಿಂ ಅವರನ್ನ ಭೇಟಿ ಮಾಡಿದ್ರು. ಖುದ್ದು ಸಿಎಂ ಇಬ್ರಾಹಿಂ ಕೂಡ ಬಿಡದಿಯ ತೋಟದ ಮನೆಗೆ ತೆರಳಿ ಕುಮಾರಸ್ವಾಮಿ ಅವರ ಜೊತೆ ಒಂದು ಚರ್ಚೆಯನ್ನು ಕೂಡ ಮಾಡಿಕೊಂಡು ಬಂದಿದ್ರು. ಇವತ್ತು ಉಪಚುನಾವಣೆಯ ಒಂದು ಪ್ರಚಾರಕ್ಕೆ ತೆರಳಬೇಕಾಗಿತ್ತು ಎಚ್ ಡಿ ಕುಮಾರಸ್ವಾಮಿ ಅವರು, ಆದರೆ ಅದಕ್ಕೂ ಮುಂಚೆಯೇ ಬೆನ್ಸನ್ ಟೌನ್ ನಲ್ಲಿರುವಂತಹ ಸಿಎಂ ಇಬ್ರಾಹಿಂ ಅವರ ನಿವಾಸಕ್ಕೆ ತೆರಳಿ ಈದ್ ಹಬ್ಬದ ಶುಭಾಶಯಗಳನ್ನು ಕೂಡ ಅವರಿಗೆ ಕೋರಿ ಅವರ ಜೊತೆಯಲ್ಲಿ ಸುಮಾರು ಒಂದು ಅರ್ಧ ಗಂಟೆ ಕಾಲ ಚರ್ಚೆಯನ್ನು ಕೂಡ ನಡೆಸಿ ಹೊರಟಿದ್ದಾರೆ. ಈಗಾಗಲೇ ಒಂದು ಟಗ್ ಆಫ್ ವಾರ್ ಏನ್ ನಡೀತಿದೆ ಅಂದ್ರೆ ಸಿದ್ದರಾಮಯ್ಯ, ಕುಮಾರಸ್ವಾಮಿ, ಜಮೀರ್ ಇವರೆಲ್ಲರ ನಡುವೆ ಒಂದು ಅಲ್ಪಸಂಖ್ಯಾತ ವಿಚಾರವಾಗಿ ಏನು ಕೆಲವೊಂದು ಮಾತುಕತೆಗಳು ನಡೀತಾ ಇದೆ. ಇದರ ನಡುವೆಯೇ ಸಿಎಂ ಇಬ್ರಾಹಿಂ ಅವರು ಕೂಡ ಜೆಡಿಎಸ್ ಗೆ ಬರುವಂತದ್ದು ಚರ್ಚೆ ಕೂಡ ಆರಂಭ ಆಗಿದೆ. ಬಹುತೇಕ ನವೆಂಬರ್ ಅಥವಾ ಡಿಸೆಂಬರ್ ವೇಳೆಗೆ ಸಿಎಂ ಇಬ್ರಾಹಿಂ ಕೂಡ ಜೆಡಿಎಸ್ ಪಕ್ಷವನ್ನ ಸೇರ್ಪಡೆ ಆಗ್ತಾರೆ ಅನ್ನುವಂಥ ಚರ್ಚೆಗಳು ಕೂಡ, ಮಾತುಕತೆಗಳು ಕೂಡ ಈಗಾಗಲೇ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರು ಸಿಎಂ ಇಬ್ರಾಹಿಂ ಅವರನ್ನ ಭೇಟಿ ಮಾಡಿರುವಂತದ್ದು ಒಂದಷ್ಟು ಕುತೂಹಲವನ್ನು ಕೂಡ ಕೆರಳಿಸಿರುವಂತದ್ದು. ಪ್ರತಿಮಾ, ಎಸ್ ಸುರೇಶ್, ಈ ಭೇಟಿಯ ಬಳಿಕ ಏನಾದರೂ ಪ್ರತಿಕ್ರಿಯೆಗಳು ಲಭ್ಯ ಆಗಿದೆಯಾ ಎರಡು ನಾಯಕರಿಂದ? ಇಂದು ಬೆಳಗಿನ ಜಾವ 7 ಗಂಟೆಗೆ ಕುಮಾರಸ್ವಾಮಿ ಅವರು ಕಲಬುರಗಿಗೆ ತೆರಳಬೇಕಾಗಿತ್ತು. ಅದಕ್ಕೂ ಮುಂಚೆಯೇ ಅಂದ್ರೆ ಮುಂಜಾನೆಯೇ ತೆರಳಿ ಅವರನ್ನ ಭೇಟಿ ಮಾಡಿರೋದ್ರಿಂದ ಯಾರೂ ಕೂಡ ಸದ್ಯಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಇಲ್ಲಿಯ ತನಕ. ಸಿಎಂ ಇಬ್ರಾಹಿಂ ಇನ್ನಷ್ಟೇ ಪ್ರತಿಕ್ರಿಯೆ ನೀಡಬಹುದು ಅಂತ ನಿರೀಕ್ಷಿಸಲಾಗ್ತಾ ಇದೆ. ಕುಮಾರಸ್ವಾಮಿ ಅವರು ಈಗ ಉಪಚುನಾವಣೆಯ ಪ್ರಚಾರದಲ್ಲಿರೋದ್ರಿಂದ ಪ್ರಚಾರದ ನಂತರ ಅಥವಾ ಪ್ರಚಾರದಲ್ಲೇ ಮಾಧ್ಯಮದವರಿಗೆ ಒಂದು ಪ್ರತಿಕ್ರಿಯೆಯನ್ನು ಕೂಡ ನೀಡುವಂತ ಸಾಧ್ಯತೆ ಇದೆ. ಪ್ರತಿಮಾ, ಥ್ಯಾಂಕ್ ಯು ಸುರೇಶ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.